తవాక పడువేను మోదాలు నీతిగు దేవర రాజకు మెరరు సహ శుభాశయగలు ದಿನದ ಧ್ಯಾನವನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ತಲೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚೋಣ. ಸ್ಪ್ರೇ ಪರಿಶುದ್ಧನಾದ ನಮ್ಮ ತಂದೆಯೇ, ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ದಿನದ ಧ್ಯಾನಾಂಶವನ್ನು ನಮಗೆ ಅನುಗ್ರಹಿಸು. ನಿನ್ನ ವಾಕ್ಯದಲ್ಲಿ ನಮ್ಮನ್ನು ಬಲಪಡಿಸು ಕರ್ತನೆ. ಮತ್ತೊಂದು ಮುಂಜಾನೆ ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಕೇಳುವ ಹೃದಯದಲ್ಲಿ ಕರ್ತನೆ ನೀನೇ ನಿನ್ನ ಆತ್ಮನೇ ತುಂಬಿಸಿ ಬಲಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇಲೆ. ಪ್ರಿಯರೇ, ಈ ದಿನದ ಧ್ಯಾನಾಂಶವನ್ನು ನಾವು ಗಮನಿಸ್ತೇವೆ. ಶರೀರವು ಬಲಹೀನವಾಗಿದೆ. ನಮ್ಮ ಶರೀರವು ಬಲಹೀನವಾದದ್ದು. ದ ಫ್ಲಶ್ ಈಸ್ ವೀಕ್. ಮಾರ್ಕನು ಬರೆದ ಸುವಾರ್ತೆ 14:38 ಈ ರೀತಿಯಾಗಿ ಬರೆದಿದೆ. ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆತ್ಮವು ನಿಜವಾಗಿಯೂ ಸಿದ್ಧವಾಗಿದೆ, ಆದರೆ ಶರೀರವು ಬಲಹೀನವಾಗಿದೆ ಎಂದು ಹೇಳಿದನು. ಪ್ರಿಯರೇ, ಯೇಸು ಕ್ರಿಸ್ತನು ಸ್ವತಃ ಇಲ್ಲೇ ಹೇಳಿದಂಥ ಮಾತನ್ನು ನಾವು ಗಮನಿಸ್ತೇವೆ. ಏನಂತ ಹೇಳಿದ್ರೆ, ಆತನು ಗೆತ್ಸೇಮನೆಯಲ್ಲಿ ದೇವರ ಕಾರ್ಯಕ್ಕಾಗಿ ಸಿದ್ಧಪಡುವಂಥ ಸಮಯದಲ್ಲಿ ನಮ್ಮೆಲ್ಲರಿಗೋಸ್ಕರ ಆತನು ಬಲಿಯಾಗಲು ಸಂಸಿದ್ಧನಾಗಿದ್ದಾನೆ, ಆದರೆ ಶರೀರವು ಬಲಹೀನವಾದದ್ದು. ಅದೇ ಮಾತನ್ನು ಹೇಳ್ತಾ ನೀವು ಪ್ರಾರ್ಥನೆಯನ್ನು ಮಾಡಿರಿ ಎಂಬುದಾಗಿ ಶಿಷ್ಯರಿಗೆ ಎಚ್ಚರಿಸಿದ್ದಾನೆ. ಅದರಿಂದ ಪ್ರಿಯರೇ, ನಾವು ಶೋಧನೆಗೆ ಒಳಗಾಗದಂತೆ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಯಾಕಂದರೆ ನಮ್ಮ ಆತ್ಮ ಸಿದ್ಧವಾಗಿದೆ, ಆದರೆ ಶರೀರವು ಬಲಹೀನವಾದದ್ದು. ಯಾವಾಗಲೂ ಕೂಡ ನಮ್ಮ ಶರೀರವು ಬಲಹೀನಪಡಿಸಿ ನಾವು ನಂಬಿಕೆಯಿಂದಲೂ ಅಥವಾ ದೇವರಿಂದಲೂ ದೂರವಾಗುವಂತೆ ಮಾಡೋದು ಪ್ರಧಾನ ಶತ್ರುವು ನಮ್ಮ ಶರೀರವೇ. ಅದಕ್ಕೆ ನಾವು ಎಚ್ಚರಿಕೆಯಿಂದಿದ್ದು ಪ್ರಾರ್ಥಿಸಬೇಕು. ಲೂಕನು ಬರೆದ ಸುವಾರ್ತೆ 12:35-37 ನಾವು ಗಮನಿಸ್ತೇವೆ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀಪಗಳು ಉರಿಯುತ್ತಿರಲಿ. ನೀವಂತೂ ತಮ್ಮ ಒಡೆಯನು ಮದುವೆಯಿಂದ ಯಾವಾಗ ಹಿಂದಿರುಗುವವನೋ ಎಂದು ಕಾಯುವ, ಮತ್ತು ಅವನು ಬಂದು ತಟ್ಟಿದಾಗ ತಕ್ಷಣವೇ ಅವನಿಗೆ ತೆರೆಯುವ ಮನುಷ್ಯನಂತೆ ಇರಿ. ಫ್ರೆಡಿ, ಇಲ್ಲಿ ನಾವು ಗಮನಿಸ್ತೇವೆ, ನಮ್ಮ ನಡುಗಳು ಕಟ್ಟಿರಲಿ, ನಮ್ಮ ನಡುಗಳು ಕಟ್ಟಿರಲಿ ಎಂಬ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಗಮನಿಸ್ತಿದ್ದೇವೆ. ಯಾಕಂದರೆ ನನ್ನ ಯಾವಾಗ ಕಟ್ಕೊಳ್ತೇವೆ, ಬಲಹೀನವಾದಾಗ. ಮರಿ ಹೊಲಗಳಲ್ಲಿ ಕೆಲಸ ಮಾಡೋರು ನೋಡ್ತೇವೆ, ಬಲವಾದ ಭಾರದ ಕೆಲಸಗಳನ್ನು ಮಾಡುವವರನ್ನು ಗಮನಿಸ್ತೇವೆ, ಅವರು ತಮ್ಮ ನಡುಗಳನ್ನು ಕಟ್ಕೊಂಡಿರ್ತಾರೆ. ಯಾಕಂದರೆ ಅದು ತಮಗೆ ಅತ್ಯಧಿಕವಾದ ಬಲವನ್ನು, ಶಕ್ತಿಯನ್ನು ಅನುಗ್ರಹಿಸ್ತದೆ. ಆದ್ದರಿಂದ ನಮಗೆ ಶಕ್ತಿಯನ್ನು ದೇವರು ಅನುಗ್ರಹಿಸುವಂತೆ ನಮ್ಮ ನಡುಗಳು ಕಟ್ಟಿರಲಿ, ಸಿದ್ಧ ಮನಸ್ಸು ನಮ್ಮ ನಡುಗಳು ನಮಗೆ ಯಾವಾಗಲೂ ಕಟ್ಟಿರಬೇಕು. ನಿಮ್ಮ ದೀಪಗಳು ಉರಿಯುತ್ತಿರಲಿ. ನಮ್ಮ ದೀಪವು ಅಂದರೆ ದೇವರ ಆತ್ಮನಲ್ಲಿ ನಾವು ಸದಾ ಸಂಸಿದ್ಧರಾಗಿ ಉರಿಯುವಂಥವ್ರು. ಅಂದರೆ ನಮ್ಮ ಕ್ರಿಯೆಗಳಲ್ಲಿ ಸತ್ಕ್ರಿಯೆಗಳಲ್ಲಿ ನಾವು ಮಾಡುವಂಥವರಾಗಿ ಸದಾ ಇರಬೇಕು. ಇಲ್ಲಿ ನಾವು ಇನ್ನೊಂದು ವಿಷಯನ ಗಮನಿಸ್ತೇವೆ. 36 ನೀವಂತೂ ತಮ್ಮ ಒಡೆಯನು ಮದುವೆಯಿಂದ ಯಾವಾಗ ಹಿಂದಿರುಗುವನೋ ಎಂಬುದಾಗಿ ಕಾಯುವಂಥವನಾಗಿರಬೇಕು. ತಟ್ಟಿದ ತಕ್ಷಣವೇ ಅವನಿಗೆ ಬಾಗಿಲು ತೆರೆಯುವಂತೆ ನಾವು ಸಂಸಿದ್ಧರಾಗಿ ಇರಬೇಕು. 37 ಒಡೆಯನು ಬಂದಾಗ ಯಾರು ಎಚ್ಚರವಾಗಿ ಇರುವುದನ್ನು ಆತನು ಕಾಣುವನೋ ಆ ಸೇವಕರು ಧನ್ಯನು. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಅವನು ಬಂದು ನಡುಕಟ್ಟುಕೊಂಡು ಅವರನ್ನು ಊಟಕ್ಕೆ ಕೂಡಿಸಿ ಅವರಿಗೆ ತಾನೇ ಉಪಚರಿಸುವನು. ಪ್ರೇರೆ, ಅದಲಿಂಗನು ಮಧ್ಯಾಕಾಶದಲ್ಲಿ ಬರ್ತೇನೆ ಎಂಬುದಾಗಿ ಎದುರು ನೋಡ್ತಿದ್ದೇವೆ. ಆತನು ಬಂದಾಗ ನಮಗೆ ಆತನ ಉಪಚಾರವನ್ನು ಮಾಡ್ತಾನೆ. ಅದಕ್ಕೋಸ್ಕರ ನಾವು ಸಂಸಿದ್ಧರಾಗಿ ಇರತಕ್ಕದ್ದಾಗಿ ಸಂಸಿದ್ಧರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕಾಗಿದೆ. ಲೋಕನ ಬರದ ಸುವಾರ್ತೆ 21:34 ಹೀಗೆ ಗಮನಿಸ್ತೇವೆ. ಆದರೆ ನಿಮ್ಮ ಮೇಲೆ ಆ ದಿವಸವು ಪಕ್ಕನೆ ಬಾರದಂತೆ ನೀವು ಅತಿ ಭೋಜನದಿಂದಲೂ ಅಮಲಿನಿಂದಲೂ ಈ ಜೀವನದ ಚಿಂತೆಯಿಂದಲೂ ನಿಮ್ಮ ಹೃದಯಗಳು ಭಾರವಾಗದಂತೆ ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಹೌದು ಪ್ರೇರೆ, ಆ ದಿನವು ಯೇಸು ಕ್ರಿಸ್ತನ ಬರೋಣ ದಿನವು ಪಕ್ಕನೆ ಬರುವಂಥದ್ದಾಗಿದೆ. ಯಾವ ಸಮಯದಲ್ಲಿ ಯಾವ ಕಡೆಗೆಯಲ್ಲಿ ಬರುತ್ತದೋ ಗೊತ್ತಿಲ್ಲ. ಆದ್ದರಿಂದ ನಾವು ಭೋಜನದ ಅಮಲಿನಿಂದಲೂ ಜೀವನದ ಚಿಂತೆಗಳಿಂದಲೂ ನಮ್ಮ ಹೃದಯವು ಭಾರವಾಗದಂತೆ ನಾವು ಎಚ್ಚರಿಕೆಯಾಗಿರಬೇಕು, ಜಾಗ್ರತೆಯಾಗಿರಬೇಕು. ಈ ದಿನದಲ್ಲಿ ಏನು ತಿನ್ನೋಣ, ಏನು ಉಟ್ಕೊಳ್ಳೋಣ, ಹೇಗೆ ಎಷ್ಟಿಗೆ ನಾವು ಬದುಕೋಣ ಎಂಬ ಚಿಂತೆಯನ್ನು ಉಳ್ಳವರಾಗಿರ್ತಾರೆ. ನೋಹ ಅಂದ್ರೆಗಳನ್ನು ನಾವು ಗಮನಿಸ್ಬೋದು. ಸುದೋಮ್ ಗೊಮೊರದ ತೀರ್ಪಿನ ದಿನಗಳನ್ನು ನಾವು ಗಮನಿಸ್ಬೋದು. ಆ ದಿನವು ಪಕ್ಕನೆ ಬರುವಂಥದ್ದಾಗಿದೆ. ಅದರಿಂದ ಪ್ರೇರಿ, ಆ ನೋಹನ ಸಮಯದಲ್ಲಿ ನೋಹನ ಕುಟುಂಬವು
ಮತ್ತು ಸೊದೋಮ್ ಗೊಮೊರ ಸಮಯದಲ್ಲಿ ಆ ಲೋಟನ ಕುಟುಂಬವು ಯಾವ ರೀತಿಯಾಗಿ ತಪ್ಪಿಸಲ್ಪಡ್ತೋ ಅದೇ ರೀತಿಯಾಗಿ ನಾವು ಕೂಡ ತಪ್ಪಿಸಲ್ಪಡುವಂತೆ ನಾವು ಎಚ್ಚರಿಕೆಯಿಂದ ಇರತಕ್ಕವರು ಕರ್ತನ ನಂಬಿಕೊಂಡು ಸ್ಥಿರವಾಗಿರಬೇಕು. ಅದಕ್ಕೆ ಇಲ್ಲಿ ನಾವು ಗಮನಿಸ್ತೇವೆ ಕೀರ್ತನ ಗ್ರಂಥ 73ನೇ ಅಧ್ಯಾಯ 26ನೇ ವಚನ, ನನ್ನ ಮಾಂಸವು ಹೃದಯವು ಕುಂದುತ್ತದೆ ಆದರೆ ದೇವರು ಯುಗ ಯುಗಕ್ಕೂ ತನ್ನ ಹೃದಯದ ನನ್ನ ಹೃದಯದ ಬಲವು ಪಾಲು ಆಗಿದ್ದಾನೆ. ನಮ್ಮ ಶರೀರವು ಕುಂದುತ್ತಾ ಇರ್ತದೆ, ಬಲಹೀನವಾಗ್ತದೆ, ಆದರೆ ನಮ್ಮ ಆತ್ಮಕ್ಕೆ ನಮ್ಮ ಹೃದಯಕ್ಕೆ ಪಾಲು ದೇವರೇ ಆಗಿದ್ದಾನೆ, ನಮ್ಮ ಆಶ್ರಯ ನಮ್ಮ ದೇವರೇ ಆಗಿದ್ದಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸೋಣ. ಎಚ್ಚರಿಕೆಯಾಗಿರಿ, ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಧೈರ್ಯವಂತರಾಗಿರ್ರಿ, ಬಲಗೊಳ್ಳಿರಿ ಎಂಬುದಾಗಿ. ಧೈರ್ಯವಂತರಾಗಿ ಬಲಗೊಳ್ಳಿರಿ, ಎಚ್ಚರಿಕೆಯಿಂದ ಬೇಕು ಇರಬೇಕು ಪ್ರಿಯರೇ. ನಾವು ಎಚ್ಚರ ತಪ್ಪಬಾರದು. ಅಷ್ಟೇ ಅಲ್ಲದೆ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಬೇಕು. ನಮಗೆ ಯೇಸು ಕ್ರಿಸ್ತನ ಮೂಲಕ ದೇವರು ಅನುಗ್ರಹಿಸಿದ ನಂಬಿಕೆಯಲ್ಲಿ, ಪಾಪ ಕ್ಷಮಾಪಣೆಯಲ್ಲಿ, ರಕ್ಷಣೆಯಲ್ಲಿ ಸ್ಥಿರವಾಗಿ ನಾವು ನಿಲ್ಲುವರಾಗಿರಬೇಕು. ಧೈರ್ಯವಂತರಾಗಿರಬೇಕು, ಎದೆಗುಂದುವರಾಗಿ ಬಲಹೀನರಾಗಿ ತಪ್ಪಿ ಹೋಗುವರಾಗಿರದೆ ಕ್ರಿಸ್ತ ನಂಬಿಕೆಯಲ್ಲಿ ಧೈರ್ಯವಂತರಾಗಿ ಮತ್ತು ಬಲಗೊಳ್ಳಿರಿ. ಹೌದು, ಧೈರ್ಯದಿಂದ ನಮ್ಮ ಬಲವನ್ನು ದೇವರು ದಿನದಿನವೂ ನಮಗೆ ಅನುಗ್ರಹಿಸುವಂತವನಾಗಿದ್ದಾನೆ. ಪೇತನ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ, ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ, ಆದ್ದರಿಂದ ನೀವು ಸ್ವಸ್ಥ ಚಿತ್ತರಾಗಿ ಪ್ರಾರ್ಥನೆಗೆ ಎಚ್ಚರವಾಗಿಯೂ ಇರ್ರಿ. ಎಲ್ಲವುಗಳ ಅಂತ್ಯವು ಸಮೀಪವಾಗಿದೆ. ಹೌದು, ನಾವು ಹೋಗುವಂಥ ಕಾಲವೂ ಕೂಡ ಸಮೀಪವಾಗಿರುವಂಥದ್ದು. ನೋಡಿ, ನಮ್ಮ ಆಯುಷ್ಯಕಾಲವು ಬೆಳೀತಿದೆ ಅಂತ ಹೇಳಿದ್ರೆ ನಮ್ಮ ಆಯುಷ್ಯಕಾಲವು ಮುಗೀತಿದೆ ಎಂಬುದಾಗಿ ಲೆಕ್ಕ. ಆದ್ದರಿಂದ ನಾವು ಸ್ವಸ್ಥ ಚಿತ್ತರಾಗಿರಬೇಕು. ನಮ್ಮ ಚಿತ್ತದಲ್ಲಿ ಚಂಚಲರಾಗಿರದೆ ಸ್ವಸ್ಥ ಚಿತ್ತರಾಗಿದ್ದು ಪ್ರಾರ್ಥನೆಗೆ ಎಚ್ಚರಿಕೂ ಆಗಿರಬೇಕು. ಯಾವಾಗಲೂ ಪ್ರಾರ್ಥನೆಗೆ ಜಾಗರೂಕರಾಗಿರಬೇಕು, ಪ್ರಾರ್ಥನೆಗೆ ಯಾವಾಗಲೂ ಕೂಡ ಸಂಸಿದ್ಧರಾಗಿರಬೇಕು. ಅದಕ್ಕೆ ಅದನ್ನು ಗೆಸ್ಸಮಯದಲ್ಲಿ ನಮಗೆ ಹೇಳಿದ್ದು, ಶರೀರವು ಬಲಹೀನವಾದದ್ದು ಆತ್ಮಸಿದ್ಧವೇ, ಆದ್ದರಿಂದ ಎಚ್ಚರಿಕೆಯಾಗಿದ್ದು ಪ್ರಾರ್ಥನೆಯನ್ನು ಮಾಡಿರಿ, ಎಚ್ಚರವಾಗಿದ್ದು ಪ್ರಾರ್ಥನೆಯನ್ನು ಮಾಡಿರಿ. ನಾವು ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ನಂಬಿಕೆಯಲ್ಲಿ ಸ್ಥಿರವಾಗಿದ್ದು ನಮ್ಮ ಬಲಹೀನವಾದ ಶರೀರವನ್ನು ಜಯಿಸಿ ಬರುವಂತರಾಗೋಣ. ದೇವರು ತನ್ನ ಹೇರಳವಾದ ಕೃಪೆಯನ್ನು ನಮಗೆ ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡುವ ಪರಿಶುದ್ಧನಾದ ನಮ್ಮ ತಂದೆ, ಮತ್ತೊಂದು ದಿನದಲ್ಲಿ ನಮಗೆ ಕೊಟ್ಟಂಥ ಈ ವಾಕ್ಯಕ್ಕಾಗಿ ಸ್ತೋತ್ರ. ನಾವು ಶರೀರದಲ್ಲಿ ಬಲಹೀನರೇ, ಆದರೆ ನೀನು ನಮ್ಮನ್ನು ಬಲಪಡಿಸುವ ಆತನು, ನಮ್ಮ ಆತ್ಮಕ್ಕೆ ಆಶ್ರಯ ದುರ್ಗವು ನೀನೇ ಆಗಿರುವುದರಿಂದ ನನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವ, ನಾವು ಪ್ರಾರ್ಥನೆಯಿಂದ ಯಾವಾಗಲೂ ಸಂಸಿದ್ಧರಾಗಿದ್ದು ಜೀವಿಸುವಂತೆ ಸಹಾಯ ಮಾಡು, ಎಚ್ಚರಿಕೆಯಿಂದ ಇರುವಂತೆ ಸಹಾಯ ಮಾಡು, ಸ್ವಸ್ಥ ಬುದ್ಧಿಯನ್ನು ತಾಯಿ ಪಾಲಿಸು, ನಂಬಿಕೆಯಲ್ಲಿ ಸ್ಥಿರತ್ವವನ್ನು ನಮಗೆ ತಾಯಿ ಪಾಲಿಸು. ಕರ್ತನೆ, ದಿನೇ ದಿನವೂ ನಾವು ನಿನಗೆ ಹತ್ತಿರವಾಗಿ ನಿನ್ನನ್ನು ಪಡ್ಕೊಂಡು ಜೀವಿಸುವ ಕೃಪೆ ತಾಯಿ ಪಾಲಿಸು. ಶರೀರವನ್ನು, ಶರೀರಾಶಯಗಳನ್ನು, ಲೋಕವನ್ನು ನಾವು ಜಯಿಸುವಂಥ ಕೃಪೆ ನೀನು ನಮಗೆ ತಾಯಿ ಪಾಲಿಸು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ತಂದೆಗೆ. ಆಮೇನ್, ಆಮೇನ್. ನಿಮ್ಮೆಲ್ಲರೂ ಸಹ ವಂದನೆಗಳು. ನಿಮ್ಮೆಲ್ಲರೂ ಪ್ರಾರ್ಥನೆ ಆಶೀರ್ವದಿಸಲಿ. ಆಮೇನ್.